ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ನಿನ ಕರಿತಾ ಇದ್ದೀನಿ, ಆ್ಯಕ್ಚುಲಿ ಬಾ ಹೆಲ್ಪ್ ಮಾಡು ಅಂತ. ಅವ್ನಿಗೆ ಇವಾಗ 23 ಮಂತ್ಸು. 23 ಮಂತ್ಸು ಪಾಟೀಸ್ ಟ್ರೈನಿಂಗೇ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವಳು ಹೇಳ್ತಾಳೆ, ಅಮ್ಮ ಪಾಟಿ ಅಂತ ಹೇಳ್ತಾಳೆ ಅವಳು. ಸೊ ಹಾಗಾಗಿ ಪಾಟಿ ಟ್ರೈನಿಂಗ್ ನೆಸೆಸರಿ ಶುರು ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಯೂಶಲಿ ಪಾಟಿ ಟ್ರೈನಿಂಗ್ ಬಂದು 18-24 ತಿಂಗಳು ಮಕ್ಕಳುಗಳಿಗೆ ಶುರು ಮಾಡ್ಬೋದು. ತುಂಬ ಬೇಗನೆ ಕೆಲವು ಮಕ್ಕಳು ಬೇಗನೆ ಒಂಥರ ತೋರಿಸ್ತಾರೆ, ಬೇಗನೆ ರೆಡಿ ಆಗಿರ್ತಾರೆ ಹೇಳಬೇಕು ಅಂತಂದರೆ ಪಾಟಿ ಟ್ರೈನಿಂಗಿಗೆ. ಇನ್ನು ಕೆಲವು ಮಕ್ಕಳು 3 ವರ್ಷ ತನಕ ರೆಡಿ ಆಗಿರೋದಿಲ್ಲ. ಪರವಾಗಿಲ್ಲ, ರಶ್ ಏನಿಲ್ಲ, ಅರ್ಜೆನ್ಸಿ ಏನಿಲ್ಲ, ಮಗು ಫೋರ್ಸ್ ಮಾಡುವಂಥ ಅವಶ್ಯಕತೆ ಬೇಡ. ಅಕಸ್ಮಾತ್ ಏನಾದರೂ ಬೇಗ ಶುರು ಮಾಡಿದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಪಾಪುನ ಟ್ರೈನ್ ಮಾಡೋ ಅಷ್ಟೊತ್ತಿಗೆ. ನೋಡಿ, ಇದು ಲವ್ ಲ್ಯಾಪ್ ಅವ್ರದ್ದು ಲ್ಯಾಡರ್ ಪಾಟಿ ಸೀಟ್ ಅಂತ. ಸೊ ಇವಾಗ ಏನೇನು ಸೈನ್ಸ್ ತೋರಿಸುತ್ತೆ, ಯಾವ್ಯಾವ ಲಕ್ಷಣಗಳು ತೋರಿಸುತ್ತೆ ಪಾಪುಗಳು ಪಾಟಿ ಟ್ರೈನಿಂಗಿಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವು ಡೈಪರ್ನ ಎಳಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಂದರೆ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತವೆ ಗಲೀಜಾಗಿರೋ ಡೈಪರ್ನ, ವೆಟ್ಟಾಗಿರೋ ಡೈಪರ್ನ ಹೇಳಬೇಕಂತಂದರೆ. ಎರಡನೇದಾಗಿ ಪಾಟಿ ಮಾಡ್ತಿದ್ದೀನಿ, ನಂಗೆ ಪಾಟಿ ಬರ್ತಿದೆ, ನಾನು ಸುಸು ಬರ್ತಿದೆ ಅಂತ ಹೇಳ್ತವೆ. ಮೂರನೇದಾಗಿ ನಿದ್ದೆಯಿಂದ ಡ್ರೈ ಆಗಿ ಎದ್ದೊಳುತ್ತೆ, ಅಂದರೆ ಒದ್ದೆ ಆಗದೆ ಡೈಪರ್ ಒದ್ದೆ ಮಾಡ್ಕೊಳ್ದೆಲ್ಲ ಎದ್ದೊಳ್ತವೆ. ನಾಲ್ಕನೇದಾಗಿ ಡ್ರೈ ಡೈಪರ್ನ ತುಂಬ ಡ್ರೈ ಆಗಿ ತುಂಬ ಟೈಮ್ ಹೊತ್ತು ಡ್ರೈ ಆಗೇ ಇರುತ್ತೆ. ಸೊ ಇಂಥ ಕೆಲವು ಲಕ್ಷಣಗಳು ಪಾಪುಗಳಲ್ಲಿ ಕಂಡರೆ ನಾವು ಪಾಟಿ ಟ್ರೈನಿಂಗಿಗೆ ರೆಡಿ ಇದೆ ಪಾಪು ಅಂತ ಹೇಳಿ ಅನ್ಕೊಬೋದು. ಸೊ ನಾನು ಅವ್ನಿಯಲ್ಲಿ ಕಂಡ ಲಕ್ಷಣಗಳೇನಪ್ಪ ಅಂತ ಅಂದರೆ, ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಮ್ಮ ಪಾಟಿ ಅಂತ ಹೇಳಿ, ಇನ್ನೊಂದು ಡೈಪರು ಅಥವಾ ಅವಳು ಹಾಕ್ಕೊಂಡಿರೋ ಬಟ್ಟೆ ಪ್ಯಾಂಟ್ ಶಾರ್ಟ್ಸ್ನ ಕೆಳಗಡೆ ಎಳಿತಾಳೆ ತಿಕ್ಕಿ ಅಂತ ಹೇಳಿ. ಸೊ ಆಮೇಲೆ ಕುತ್ಕೊತಾಳೆ, ನನಗೆ ಪಾಟಿ ಬರ್ತಿದೆ ಅಂತ ಹೇಳಿ ಕುತ್ಕೊತಾಳೆ. ನಾನು ಈ ಕೆಲವು ಲಕ್ಷಣಗಳು, ಈ ಕೆಲವು ಸೈನ್ಸ್ ನಾನು ಅವ್ನಿಯಲ್ಲಿ ಕಂಡೆ. ಸೊ ಹಾಗಾಗಿ ನಾವು ಪಾಟಿ ಟ್ರೈನಿಂಗಿಗೆ ರೆಡಿ ಇದ್ದಾಳೆ ಅಂತ ಹೇಳಿ ನಾವಿದು ಸೀಟನ್ನ ತರಿಸಿದ್ದೀವಿ. ಈ ಸೀಟ್ ನೀನೇ ಕಮ್ಮಿ ಹೇಳಲಿ ಅಲ್ಲಿ ಚಿಕ್ಕಿ ಹತ್ರ ಹಾಯ್ ಹೇಳೋದು ಅದು ಹತ್ತಿ ಸೈಡ್ ಅಲ್ಲಿ ಅಂತ ಕುತ್ಕೊಂಡು ಕರೆಕ್ಟ್ ಆಗಿ ಇದೆ ಅಲ್ಲ
ಚಿನ್ನಿ ಚಿನ್ನಿ ವಾಟ್ ಇಸ್ ದಿಸ್ ಚಿನ್ನಿ ಚಿನ್ನಿ ಇದೇನು ಹೇಳು ಚಿನ್ನಿ ಇದೇನು ಹೇಳಿದು ಕಕ್ಕ ಸ್ಟೂಲ್ ಮಾಡು ಅಂದ್ರೆ ಮಾಡಲ್ಲ ಮಾಡುವಾಗ ಡಿಸ್ಟರ್ಬ್ ಮಾಡಲ್ಲ Hi, Avni. Hi, no. Fold my hand, brother. Ah, good. Step aside, brother. I'm not going to let you go. Come on, come on. 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 Come on, ಹ್ಯಾಂಡಲ್ ಹ್ಯಾಂಡಲ್ ಮಾಡ್ತೇವಾನಿ ಓಕೆ ಇದು ಲ್ಯಾಂಡರ್ ಎಲ್ಲ ಅಸೆಂಬಲ್ ಮಾಡಿ ಆದಮೇಲೆ ನಮ್ಮ ಪಾಟಿ ಟ್ರೈನಿಂಗ್ ಕಕಾ ಟ್ರೈನಿಂಗ್ ಶುರು ಆಗುತ್ತೆ. ಸೊ ಇದ್ರ ಮೇಲೆ ಕೂರಿಸ್ಕೊಂಡು ಅವಳಿಗೆ ಹೇಳ್ಕೊಡ್ಬೇಕು, ಎದ್ದಿದ ತಕ್ಷಣ ಕೂರಿಸ್ಕೊಳ್ಳೋದಾಗಲಿ ನೋಡಬೇಕು ನಾನು ಯಾವ್ಯಾವ ಥರ ಅವಳು ಯಾವ ಥರ ಸಪೋರ್ಟ್ ಕೊಡ್ತಾಳೆ ಆ ಥರ ಹಿಂಗೆ ಮಾಡಬೇಕು. ಸ್ಟ್ರಿಕ್ಟಾಗಿ ಇದೇ ಥರನೇ ಫಾಲೋ ಮಾಡಬೇಕಂತ ನಾನೇನು ಮಾಡೋದಿಲ್ಲ. ಅವಳು ಯಾವ ಥರ ಸಪೋರ್ಟ್ ಕೊಡ್ತಾಳೆ ಆ ಥರ ನೋಡಿಕೊಂಡು ಅವಳಿಗೆ ಈಸಿ ಆಗೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹ್ಯಾಂಡಲ್ ಫಿಕ್ಸ್ ಮಾಡ್ತಾನೆ, ಅದು ಹ್ಯಾಂಡಲ್ ಈಸಿಯಾಗಿ ಕೂತ್ಕೊಂಡು ಹ್ಯಾಂಡಲ್ಸ್ ಎಲ್ಲ ಇಟ್ಕೋಬೋದು ಆ ಥರ. ಸೊ ಕೊನೆಯದಾಗಿ ಅಸೆಂಬಲ್ ಮಾಡಿ ಆದಮೇಲೆ ಈಗ ಕಮೋಡ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ ಒಂದು ಪುಟಾಣಿ ಡೆಮೋ, ಅವಳು ಕೂತ್ಕೊತಾಳ ಏನು ಅಂತ ಚೆಕ್ ಮಾಡೋಕ್ಕೆ. ಅಷ್ಟೇ ಚಿನ್ನಿ ಮಾಡಿ ಕಕ್ಕ ಮಾಡು ಹಿಂಗನ ಚಿನ್ನಿ ಹಿಂಗನ ಆಗ್ಬೇಕಾ ಇದು ನಾನು ಮೆತ್ತಿಗೆ ಅಪ್ಪು ಮೆತ್ತಿ ತಿನ್ನು ನೀನು ಆಯ್ತಾ ಎಲ್ಲ ಬಂದು ಬಾವಾಗಿ ಏ ಸಾಕು ಯಾಕು ಅಷ್ಟೊಂದು ಮೆತ್ತಿಗೆ ಮಾಡ್ತಾ ಇದೀಯಾ ನೋಡಿದಂತೆ. ಹಾ ಅವನಿಗಂತ ಒಂಚೂರು ಹಾಕು ಪುರಿ ಹಾಕು ಇದು ಇದು ಎಲ್ಲ ಸೆಪ್ರೇಟ್ ಸೆಪ್ರೇಟ್ ಆಗಿ ಏನಿಲ್ಲ, ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕೊಂಡ್ ಬಿಡಿದೀವಿ, ಜಸ್ಟ್ ಇವಾಗ ಸೇರ್ಸೋದಷ್ಟೇ. ಸೊ ಇಲ್ಲಿ 3-6 10-10 ಪುರೀಸ್ ಇದೆ. ಸೊ ಯಾರು ಫಸ್ಟ್ ತಿಂತಾರೆ ಅಂತ ಅಷ್ಟೇ, ನಿಮ್ಗೆಲ್ಲ ಗೊತ್ತು ಆಲ್ಮೋಸ್ಟ್ ಯಾರು ಗೆಲ್ತಾರೆ ಅಂತ. ಬಟ್ ಎನಿವೇಸ್ ಆದರೂ ಟ್ರೈ ಮಾಡುವ. ಮುಂದೆ ಬಾ ಹಿಂಗೆ ಬಾ ಹಿಂಗೆ ಟರ್ನ್ ಆಗಿ ನೀನು ರೆಡಿನಾ ರೆಡಿ 1-2-3 ಗೋ
ಪಾಂಕ್. ಆಲ್ ರೈಟ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ಹೋಪ್ ಈ ಫನ್ನಿ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬಿಡಿ. ಯಾರಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ 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 ತುಂಬಾ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.